ಇವತ್ತು ಕರ್ನಾಟಕದ ಗೃಹ ಸಚಿವರಾಗಿರ್ತಕ್ಕಂಥ ಮಾನ್ಯ ಪರಮೇಶ್ವರ್ ಅವರು ಹುಬ್ಳಿಯಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ನೋಡಿದಾಗ ಇವತ್ತು ಭಾಳ ಸ್ಪಷ್ಟವಾಗುತ್ತೆ. ಕರ್ನಾಟಕದಲ್ಲಿ ಬಾಂಗ್ಲಾದೇಶಿಗಳು ಎಷ್ಟು ಜನ ಇದ್ದಾರೆ ಏನಿದ್ದಾರೆ ಅಂತಕ್ಕಂಥದ್ದನ್ನು ಮಾಹಿತಿಯನ್ನು ರಾಜ್ಯ ಸರ್ಕಾರ ಇವತ್ತು ಕಲೆ ಹಾಕ್ಬೇಕಾಯ್ತು. ಒಂದು ವಿಷಯವನ್ನು ಸೆಂಟ್ರಲ್ ಕೇಂದ್ರ ಸರ್ಕಾರದ ಮೇಲೆ ಅವರು ಒಂದು ಆಪಾದನೆಯನ್ನು ಮಾಡುವಂಥ ರೀತಿಯಲ್ಲಿ ಮಾತಾಡಿದ್ದಾರೆ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, 2014 2024 ಒಟ್ಟು ಘಟನಾವಳಿಗಳನ್ನು ತೆಗೆದು ನೋಡ್ರಿ. 2014 ಮುಂಚೆ ಇದೇ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಪಾಕಿಸ್ತಾನದಿಂದ ಹಿಡ್ಕೊಂಡು ನುಸುಳುಕೋರು ಹಿಡ್ಕೊಂಡು ಬಾಂಗ್ಲಾ ನುಸುಳುಕೋರು ಯಾವ ಪ್ರಮಾಣದಲ್ಲಿ ಬರ್ತಿದ್ರು ಮತ್ತು ಏನಾಗ್ತಾ ಇತ್ತು ಅನ್ನೋಂಥದ್ದನ್ನು ಒಂದ್ಸಲ ಅವ್ರು ಯೋಚನೆ ಮಾಡಲಿ. ಆದರೆ ಇವತ್ತು ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಬಂದಮೇಲೆ ಭಾಳ ಕಟ್ಟುನಿಟ್ಟಾಗಿ ಇವತ್ತು ಎಲ್ಲ ಕ್ರಮಗಳನ್ನು ಜಾರಿಗೊಳಿಸಿದ್ದಕ್ಕಾಗಿ ಇವತ್ತು ಬಾಂಗ್ಲಾ ಆಗಲಿ ಮತ್ತು ಪಾಕಿಸ್ತಾನದಿಂದಾಗಲಿ ನುಸುಳುಕೋರ ಸಂಖ್ಯೆಯಲ್ಲಿ ಭಾಳಷ್ಟು ತೀವ್ರವಾಗಿದೆ. ಅದ್ರ ಜೊತೆಗೆ ಇವತ್ತು ಭಯೋತ್ಪಾದನೆ ಅನ್ನುವಂಥಕ್ಕಂಥದ್ದನ್ನು ಇಡೀ ದೇಶದಲ್ಲಿ ತಾಂಡವ ನೃತ್ಯ ಆಡ್ತಕ್ಕಂಥ ಸಂದರ್ಭವನ್ನು ನಾವು ನೋಡಿದ್ವಿ. ಆದರೆ ಇವತ್ತು ನರೇಂದ್ರ ಮೋದಿ ಅವರು ನೇತೃತ್ವ ಬಂದಮೇಲೆ ಎಲ್ಲ ಕಡೆಯೂ ಕೂಡ ಭಯೋತ್ಪಾದನೆಯನ್ನು ಹತ್ತಿಕ್ಕಂಥ ಕೆಲಸ ಆಗಿದೆ. ಆದರೆ ಒಂದು ಸೋಜಿಗದ ಸಂಗತಿ ಅಂತಂದರೆ ಭಯೋತ್ಪಾದನೆ ಎಲ್ಲೆಲ್ಲಿ ನಡೀತೈತೆ ಅಂತ ಕೇಳಿದಾಗ ಎಲ್ಲೆಲ್ಲಿ BJP ಸರ್ಕಾರ ಇಲ್ಲ ಅಲ್ಲೆಲ್ಲ ಭಯೋತ್ಪಾದನೆ ಚಟುವಟಿಕೆಗಳು ನಡೀತಾವೆ. ಕರ್ನಾಟಕದಲ್ಲಿ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಗಲಭೆ ಕೋರಗಳಾಗುತ್ತೆ. ಈ ರೀತಿ ಇವತ್ತೇನಾಗಿದೆ ಅಂದರೆ ಯಾವುದ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಬರುತ್ತೆ ಅಲ್ಲಿ ಅವ್ರಿಗೆಲ್ಲರಿಗೂ ಪೋಷಣೆ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಆಗ್ತಿದೆ ಅಂತಕ್ಕಂಥ ಘಟನೆಗಳು ಎದುರು ಬರ್ತಾ ಇದ್ದಾವೆ. ನೋಡಿ, ಇದರಲ್ಲಿ ಕೇಂದ್ರ ಮತ್ತು ರಾಜ್ಯ ಅಂತನ್ನುವಂಥದ್ದನ್ನು ಮಾನ್ಯ ಗೃಹ ಸಚಿವರು ಇದ್ರ ಬಗ್ಗೆ ಮಾತಾಡುವಂಥದ್ದು ಅವಶ್ಯಕತೆ ಇರಲಿಲ್ಲ. ಇದಕ್ಕೆ ಎಲ್ಲರೂ ದೇಶದ ಭದ್ರತೆ ಅಂತಕ್ಕಂಥದ್ದು ಬಂದಾಗ ನಾವೆಲ್ಲರೂ ಒಟ್ಟಾಗಿ ಬಂದಾಗಿ ಕೇಂದ್ರ ರಾಜ್ಯ ಎಲ್ಲರೂ ಕೂಡಿ ನಾವು ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕು, ವಿನಃ ಇನ್ನೊಬ್ಬರ ಮೇಲೆ ಗೂಬಿ ಗುಡಿಸತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಹಾಗಾದರೆ ಕರ್ನಾಟಕದಲ್ಲಿ ಇಷ್ಟು ದಿವಸ ಆಯ್ತು ಉಳ್ಕೊಂಡು ಇಲ್ಲಿ ಮಟ್ಟ ಯಾಕೆ ಹಿಡಿದಿರಲಿಲ್ಲ? ಈಗ ನಿಮ್ಮ ಸರ್ಕಾರ ಬಂದು ಸುಮಾರು 1-1.5 ವರ್ಷ ಆಗಕ್ಕೆ ಬಂತು, ಹಾಗಾದ್ರೆ ಇಷ್ಟು ದಿವಸ ಯಾಕೆ ಮಾಡಲಿಲ್ಲ? ಎಲ್ಲ ಒಂದು ಕಡೆ ಹಿಂಟು ನಾವು ಕೊಟ್ಟಾಗ ಅಥವಾ ಏನಾರು ಬಂದಾಗ ಕೂಡ ಅವ್ರು ಬಂಧನೆ ಮಾಡುವಂಥದ್ದಾಗುತ್ತೆ. ಇದರಲ್ಲಿ ರಾಜಕಾರಣವನ್ನು ಬೆರೆಸಲಾಗ ನೇರವಾಗಿ ಬಾಂಗ್ಲಾದ ನುಸುಳುಕೋರಿರಲಿ ಪಾಕಿಸ್ತಾನ ನುಸುಳುಕೋರಿರಲಿ ಅವ್ರನ್ನೆಲ್ಲರೂ ಕೂಡ ಬಂಧಿಸಿ ಒಳಗಾಗ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತ ಆಗ್ರಹವನ್ನು ಮಾಡ್ತೀವಿ.